ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಷ್ಟ್ರೀಯ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅಲ್ಲ, ಯಾವ ಸಮಾಜ ಸಮಸ್ಯೆ ಅಲ್ಲ. ಅದು ವ್ಯಕ್ತಿಕ ಆಗಿದೆ, ಅದಕ್ಕೆ ಪೊಲೀಸರು ಇದ್ದಾರೆ, ಅವ್ರು ತನಿಖೆ ಮಾಡ್ತಾರೆ. ಅದನ್ನೇನು ಅಷ್ಟು ನಾವು ಭಾಳ ದೊಡ್ಡದಾಗಿ ಅದನ್ನೇ ನಾವು ಒಂಥರ ಜೇಮ್ಸ್ ಬಾಂಡ್ ಥರ ಅದನ್ನು ಹಂಗೆ ಇಗ್ಸೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಯಾರು ತಪ್ಪಿಸ್ತಾರೆ ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಅದನ್ನು ಬಿಟ್ಟು ಅದನ್ನೇ ನಾವು ಇಡೀ ರಾಜ್ಯದ ಮೊದಲೇ ನೀ ಕುಡಿಲಿಕ್ಕೆ ನೀರು ಸಮಸ್ಯೆ ಇದೆ, ಬರಗಾಲ ಇದೆ, ಅದ್ರ ಬಗ್ಗೆ ಹೆಚ್ಚು ನಾವು ಫೋಕಸ್ ಮಾಡಬೇಕ ಸಂದರ್ಭದಲ್ಲಿ ಅವ್ರು ಮಾಡಿದಾರೆ, ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಸಾಬೀತಾಗಬೇಕಲ್ಲ, ಹಂಗೆ ಆರೋಪ ಮಾಡಿದ್ರೆ ಆಯ್ತಾ? ಓಕೆ, ಆರೋಪ ಆಯ್ತು, ಸಾಬೀತು ಯಾರು ಮಾಡೋರು? ಪೊಲೀಸರು ಮಾಡಬೇಕು, SIT ಅವ್ರು ಮಾಡಬೇಕು, ಅಥವಾ ಯಾವ್ದೊಂದು ಏಜೆನ್ಸಿ ಮಾಡ್ಬೇಕಲ್ಲ. ಆದ್ಮೇಲೆ ಅದಕ್ಕೆ ಮುಂದಿನ ಪರಿಹಾರ ಇನ್ನೂ ಆಗದೆ ಆರೋಪ ಈಗ ಪೆನ್ ಡ್ರೈವ್ ಎಲ್ಲ ಇಟ್ಕೊಂಡವ್ರ ಮ್ಯಾಗ ಆರೋಪ ಯಾರು ತಂದು ಕೊಟ್ರಿ, ಏನು ಮಾಡಿದ್ರಿ? ಸಿಕ್ಕಾಪಟ್ಟೆ ಮಾಡಿದಾರ ಅವರು, ಒಂದಲ್ಲ ಎರಡು ಸಾವಿರಾರು. ಮತ್ತು ಅವ್ರ ಪಕ್ಷದಾರ BJP ಅವ್ರು ಮಾಡ್ಯಾರಂತೆ, ಆಲ್ರೆಡಿ ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ, BJP ಕನೆಕ್ಟ್ ಇದ್ದವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದಾರೆ, ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರ. ಅದು ನೋಡೋಣ ಎಲ್ಲೆಲ್ಲಿ ಸುತ್ತಾಕಿ ಕೊನೆಗೆ ಯಾರಿಗೆ ಬರ್ತೈತೆ ಬರ್ತೈತೆ ಅಷ್ಟೇ. ಅದೇ SIT ಮಾಡ್ತಿದಾರಲ್ಲ, ಅದೇ ಹೇಳಿದಲ್ಲ, ಎಲ್ಲೆಲ್ಲಿ ಇನ್ನೂ ಸುತ್ತಾಕಬೇಕು ಅದು SIT ಅವ್ರು ಮಾಡ್ತಿದ್ದಾರೆ. ಈಗ ನಮ್ಮ ಅಧ್ಯಕ್ಷ ಮ್ಯಾಗ ಆರೋಪ ಮಾಡಿದ ತಕ್ಷಣ ಸಾಬೀತಾಗೋಲ್ಲ, ಯಾರು ಮಾಡಬೇಕಲ್ಲ, ಎಲ್ಲರೂ ಬರಬೇಕು, ಅವ್ರ ಹೆಸರು ಯಾತ್ರಾಗರು ಎಲ್ಲರ ಕನೆಕ್ಟ್ ಆಗಬೇಕು, ಅವಾಗ ಮುಂದದು. ಈಗ ಸುಮ್ಮನೆ ಆರೋಪ ಮಾಡಿದ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅಸಾಧ್ಯ ಮಾತದು. ಅಲ್ಲೇ ಕೊಡ್ಬೇಕು, ಯಾಕೆ ನಾವು ಮಾಡಿದ್ದು ಎಷ್ಟು ಸರಿಯಾದಂತ CBI ಕರೆಕ್ಟ್ ಅಂತ ಹೇಳಿದ್ದಾರೆ. DK ರವಿ ಅವ್ರ ಮುಂಚೆ ಮಾಡಿದ್ವಿ, ಅದು ಕರೆಕ್ಟ್ ಆಯ್ತು. ಗಣಪತಿ DSP ಪ್ರಕರಣ ಆಯ್ತು, ಆಮ್ಯಾಗ ಅಲ್ಲಿ ಸಿದ್ದಾಪುರ ಕಡೆ ಒಂದು ಸುಸೈಡ್ ಕೇಸ್, ಅದು ಮರ್ಡರ್ ಅಂತ ಹೇಳಿದ್ರು. ನಾವು ಮಾಡಿದ್ಮ್ಯಾಗ ಅದನ್ನೇ CBI ಅವ್ರು ಮಾಡಿದ್ರು, ಅದನ್ನೇ ನಾವು ಹೇಳಿದ್ದೇನೆ, ಅವರು ಮಾಡಿದ್ದಾರೆ. CBI ಅದೇನ ಸ್ಪೆಷಲ್ ಏನು ಮಾಡೋದಿಲ್ಲಲ್ಲ ನಮ್ಮದು. ಈಗಾಗಲೇ CM ಅವ್ರು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಸರಿಯಾಗಿ ಮಾಡ್ತಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. CBI ಕೊಡುವಂತ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಷ್ಟ್ರೀಯ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅಲ್ಲ, ಯಾವ ಸಮಾಜ ಸಮಸ್ಯೆ ಅಲ್ಲ. ಅದು ವ್ಯಕ್ತಿಕ ಆಗಿದೆ, ಅದಕ್ಕೆ ಪೊಲೀಸರು ಇದ್ದಾರೆ, ಅವ್ರು ತನಿಖೆ ಮಾಡ್ತಾರೆ. ಅದನ್ನೇನು ಅಷ್ಟು ನಾವು ಭಾಳ ದೊಡ್ಡದಾಗಿ ಅದನ್ನೇ ನಾವು ಒಂಥರ ಜೇಮ್ಸ್ ಬಾಂಡ್ ಥರ ಅದನ್ನು ಹಂಗೆ ಇಗ್ಸೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಯಾರು ತಪ್ಪಿಸ್ತಾರೆ ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಅದನ್ನು ಬಿಟ್ಟು ಅದನ್ನೇ ನಾವು ಇಡೀ ರಾಜ್ಯದ ಮೊದಲೇ ಕುಡಿಲಿಕ್ಕೆ ನೀರು ಸಮಸ್ಯೆ ಇದೆ, ಬರಗಾಲ ಇದೆ, ಅದ್ರ ಬಗ್ಗೆ ಹೆಚ್ಚು ನಾವು ಫೋಕಸ್ ಮಾಡಬೇಕ ಸಂದರ್ಭದಲ್ಲಿ ಅವ್ರು ಮಾಡಿದಾರೆ, ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಸಾಬೀತಾಗಬೇಕಲ್ಲ, ಹಂಗೆ ಆರೋಪ ಮಾಡಿದ್ರೆ ಆಯ್ತಾ? ಓಕೆ, ಆರೋಪ ಆಯ್ತು, ಸಾಬೀತು ಯಾರು ಮಾಡೋರು? ಪೊಲೀಸರು ಮಾಡಬೇಕು, SIT ಅವ್ರು ಮಾಡಬೇಕು, ಅಥವಾ ಯಾವ್ದೊಂದು ಏಜೆನ್ಸಿ ಮಾಡಬೇಕಲ್ಲ. ಆದ್ಮೇಲೆ ಅದಕ್ಕೆ ಮುಂದಿನ ಪರಿಹಾರ ಇನ್ನೂ ಆಗದೆ ಆರೋಪ ಈಗ ಪೆನ್ ಡ್ರೈವ್ ಎಲ್ಲ ಇಟ್ಕೊಂಡವ್ರ ಮ್ಯಾಗ ಆರೋಪ ಯಾರು ತಂದು ಕೊಟ್ರಿ, ಏನು ಮಾಡಿದ್ರಿ? ಸಿಕ್ಕಾಪಟ್ಟೆ ಮಾಡಿದಾರ ಅವರು, ಒಂದಲ್ಲ ಎರಡು ಸಾವಿರಾರು. ಮತ್ತು ಅವ್ರ ಪಕ್ಷದಾರ BJP ಅವ್ರು ಮಾಡ್ಯಾರಂತೆ, ಆಲ್ರೆಡಿ ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ, BJP ಕನೆಕ್ಟ್ ಇದ್ದವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದಾರೆ, ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರಲ್ಲ. ಅದು ನೋಡೋದ್ರೆ ಎಲ್ಲೆಲ್ಲಿ ಸುತ್ತಾಕಿ ಕೊನೆಗೆ ಯಾರಿಗೆ ಬರ್ತೈತೆ ಬರ್ತೈತೆ ಅಷ್ಟೇ. ಅದು
ಅದೇ ಎಸ್ ಐ ಟಿ ಮಾಡ್ತಿದಾರಲ್ಲ, ಅದೇ ಹೇಳಿದಲ್ಲ, ಎಲ್ಲೆಲ್ಲಿ ಇನ್ನೂ ಸುತ್ತಾಕಬೇಕು ಅದು ಎಸ್ ಐ ಟಿ ಅವ್ರು ಮಾಡ್ತಿದ್ದಾರೆ. ಈಗ ನಮ್ಮ ಅಧ್ಯಕ್ಷ ಮ್ಯಾಗ ಆರೋಪ ಮಾಡಿದ ತಕ್ಷಣ ಸಾಬೀತಾಗೋಲ್ಲ, ಯಾರು ಮಾಡಬೇಕಲ್ಲ, ಎಲ್ಲರೂ ಬರಬೇಕು ಅವ್ರ ಹೆಸರು ಯಾತ್ರಾಗರು ಎಲ್ಲರ ಕನೆಕ್ಟ್ ಆಗಬೇಕು, ಅವಾಗ ಮುಂದದು. ಈಗ ಸುಮ್ಮನೆ ಆರೋಪ ಮಾಡಿದ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅಸಾಧ್ಯ ಮಾತದು. ಅಲ್ಲ ಕೊಡ್ಬೇಕು, ಯಾಕೆ ನಾವು ಮಾಡಿದ್ವಿ ಎಷ್ಟು ಸರಿಯಾದಂತ ಸಿ ಬಿ ಐ ಕರೆಕ್ಟ್ ಅಂತ ಹೇಳಿದ್ದಾರೆ. ಡಿ ಕೆ ರವಿ ಅವ್ರು ಮುಂಚೆ ಮಾಡಿದ್ವಿ, ಅದು ಕರೆಕ್ಟ್ ಆಯ್ತು. ಗಣಪತಿ ಡಿ ಎಸ್ ಪಿ ಪ್ರಕರಣ ಆಯ್ತು, ಆಮೇಲೆ ಅಲ್ಲಿ ಸಿದ್ದಾಪುರ ಕಡೆ ಒಂದು ಸುಸೈಡ್ ಕೇಸ್ ಅದು ಮರ್ಡರ್ ಅಂತ ಹೇಳಿದ್ರು. ನಾವು ಮಾಡಿದ್ಮೇಲೆ ಅದನ್ನೇ ಸಿ ಬಿ ಐ ದವ್ರು ಮಾಡಿದ್ರು, ಅದನ್ನೇ ನಾವು ಹೇಳಿದ್ದೇನೆ ಅವರು ಮಾಡಿದ್ದಾರೆ. ಸಿ ಬಿ ಐ ಅದೇನು ಸ್ಪೆಷಲ್ ಏನು ಮಾಡೋದಿಲ್ಲಲ್ಲ ನಮ್ಮದು. ಈಗಾಗಲೇ ಸಿ ಎಂ ಅವ್ರು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಸರಿಯಾಗಿ ಮಾಡ್ತಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿ ಬಿ ಐ ಕೊಡುವಂತ ಅವಶ್ಯಕತೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.